ಇವತ್ತೊಂದು ಇವೆಂಟ್ ಇದೆ ಮಂಗಳೂರಲ್ಲಿ. ಇವತ್ತು ವೇದಾದ ಒಂದು ವೇದಾ ಟೀಮ್ ಒಂದು ಬಂದಿದ್ವಿ. ವೇದ 23ಕ್ಕೆ ಇದೆ, 125ನೇ ಸಿನಿಮಾ ವೇದ ಗೀತಾ ಪಿಕ್ಚರ್ಸ್. ನನ್ನ ವೈಫ್ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಮಾಡಿರೋದು. ಒಂದು ಇವೆಂಟ್ ಒಂದು ಇತ್ತು ಇವತ್ತು. ಸೊ ಆ ಇವೆಂಟ್ಲಿ ವೇದಾದ ಒಂದು ಪೋರ್ಷನ್ ಇದೆ. ಸೊ ಅದಕ್ಕೋಸ್ಕರ ವೇದ ಟೀಮ್ ಎಲ್ಲ ಬಂದಿತ್ತು. ಬರ್ಬೇಕಾದ್ರೆ ಸರಿ ಒಂದ್ ದಿನ ಮುಂಚೆನೆ ಧರ್ಮಸ್ಥಳ ಕುಕ್ಕೀಸು ಸುಬ್ರಹ್ಮಣ್ಯ ಆಮೇಲೆ ಇವತ್ತು ಕೊರಜ್ಜ ಈ ಒಂದು ಸ್ಥಳಕ್ಕೆ ಬಂದಿದ್ವಿ. ಇದು ನಮಗೆ ರಕ್ಷಿತ ಮೂಲಕ ಆಗುತ್ತಿತ್ತು. ಲೋಗಿ ಅಣ್ಣ ಚೆನ್ನಾಗಿರುತ್ತೆ ಒಳ್ಳೇದು ಅಂತ. ಸರಿ ನಮಗೂ ಬಟ್ ರಕ್ಷಿತ ಅವ್ರು ಹೇಳಿದ್ರು ನಾವು ಡಿ ಕೆ ಡಿ ಮಾಡ್ಬೇಕಾದ್ರೆ ಈಗ ಹೋಗಿ ಅಣ್ಣ ಒಳ್ಳೆ ದೇವಸ್ಥಾನ ಆಮೇಲೆ ನನಗೋಸ್ಕರ ಅವ್ರು ಬೇಡ್ಕೊಂಡಿದ್ವಿ. ಬಂದೆ ಅಣ್ಣನು ಅಣ್ಣ ಫ್ಯಾಮಿಲಿ ಎಲ್ಲ ಬರ್ತಾರೆ ಬೇಡ್ಕೊಂಡಿದ್ವಿ. ಸರಿ ಅವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ನನಗೂ ಮನಸ್ಸಿಗೆ ಸಮಾಧಾನ ಆಯ್ತು. ಬಂದು ಹೆಂಗಿದ್ರು ನೋಡಿ ನಮಗೆ ಹೆಂಗ್ ಕರ್ಕೊಂಬರುತ್ತೆ ಅಂದ್ರೆ ಮೊದಲಿಂದ ನಮ್ಮ ತಾಯಿ ಇರ್ಬೇಕಾದ್ರೆ ಜೊತೆ ನಾವು ಯಾವಾಗಲೂ ಮೂಕಾಂಬಿಕೆ ಉಡುಪಿ ದೇವಸ್ಥಾನ ಜಾಸ್ತಿ ಬರ್ತಾ ಇರ್ತೀವಿ. ಮಂಗಳೂರು ಏನು ಹೊಸದಲ್ಲ. ಹಂಗ್ ನೋಡಕ್ಕೋದ್ರೆ ಬಹುಶಃ ತಂದೆಯವ್ರು ಆದ್ಮೇಲೆ ಜಾಸ್ತಿ ಸಿನಿಮಾ ಇಲ್ಲಿ ಶೂಟಿಂಗ್ ನಡೆದಿರೋದು ನಂದೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಬ್ಯಾಂಗ್ಳೂರ್ ಆಲ್ಮೋಸ್ಟ್ ಮಂಗಳೂರು ಉಡುಪಿ ಈ ಕುಂದಾಪುರ ಬೆಳೆಸಿ ಒಂದು ಸುಮಾರು ಸಿನಿಮಾ ನಾವು ಶೂಟಿಂಗ್ ಮಾಡಿದ್ವಿ. ಇಲ್ಲಿ ಬಂದಾಗಲ್ಲ ನಮ್ಗೊಂದು ಒಂದು ಆತ್ಮೀಯತೆ ಇದೆ, ಒಂದು ಬಾಂಧವ್ಯ ಇದೆ. ಉಡುಪಿ ಕೃಷ್ಣ ಇರ್ಬೋದು, ಮೂಕಾಂಬಿಕೆ ಇರ್ಬೋದು, ಆಮೇಲೆ ಅಲ್ಲೊಂದು ಗಣಪತಿ ದೇವಸ್ಥಾನ ಬರ್ಬೋದು, ಆಮೇಲೆ ಇಲ್ಲಿ ಇಲ್ಲ ಕಟೀಲ್ ಇನ್ನೊಂದು ದೇವಸ್ಥಾನ ಇದೆ ನಮ್ದು ಇಲ್ಲ ಇಲ್ಲ ವನದುರ್ಗ ವನದುರ್ಗ ಇದು ಮೂರನೇ ಸತಿ ನಾಲ್ಕನೇ ಸತಿ ಇವತ್ತು ಹೋಗ್ತಾ ಇದ್ದೀವಿ. ನಾಲ್ಕನೇ ಸತಿ ಪ್ರತಿ ಟೈಮ್ ಬಂದಾಗ್ಲೂ ವನದುರ್ಗೆಗೆ ಹೋಗ್ತಾ ಇರ್ತೀವಿ. ಏನೋ ಒಂದು ಪೀಸ್ ಇದೆ ಒಂದು ಮನ್ಸಿಗೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.